श्री महागणपतये नमः, श्री गुरुभ्यो नमः, हरि ओम। ಎಲ್ಲರಿಗೂ ಸಹ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ಮಿಥುನ ರಾಶಿ ದೀಪಾವಳಿ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಿಥುನ ರಾಶಿಯವರ ದೀಪಾವಳಿ ಭವಿಷ್ಯ 2021 ದೀಪಾವಳಿಯಿಂದ 2022 ದೀಪಾವಳಿವರೆಗೂ ನಿಮಗೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋ ವಿಚಾರವನ್ನು ಈಗ ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ. ಈ ವರ್ಷ ಭೂ ವ್ಯವಹಾರದಲ್ಲಿ ಲಾಭವಿದೆ ಮಿಥುನ ರಾಶಿಯವರಿಗೆ. ಯಾರ್ಯಾರು ಭೂ ವ್ಯವಹಾರ ಇಷ್ಟು ದಿವಸ ರಿಯಲ್ ಎಸ್ಟೇಟ್ ಬಿದ್ದೋಯ್ತು ಅಂತ ಇದ್ರಿ, ಅದು ಮಿಥುನ ರಾಶಿಯವರಿಗೆ ಭೂಮಿ ಮಾರಬೇಕು ಅಥವಾ ಮನೆ ಕೊಂಡ್ಕೋಬೇಕು ಅಥವಾ ಜಮೀನು ಕೊಂಡ್ಕೋಬೇಕು ಇವೆಲ್ಲ ಏನೇ ವ್ಯವಹಾರ ಮಾಡಿದ್ರೂ ಈ ವರ್ಷ ನಿಮಗೆ ಲಾಭವಿದೆ. ಅವಶ್ಯಕ ವಸ್ತುಗಳಿಂದ ನಿಮಗೆ ಸಂತೋಷವೂ ಕೂಡ ಸಿಗುವ ಸಾಧ್ಯತೆಗಳಿದೆ. ಧನಲಾಭ ಕೂಡ ಆಗುತ್ತೆ ಈ ವರ್ಷ. ಧನಲಾಭ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರಿಗೆ ಧನಲಾಭ ಆಗುತ್ತೆ. ಮುಖ್ಯ ವಿಷಯದಲ್ಲಿ, ಯಾವುದಾದ್ರೂ ಒಂದು ಮುಖ್ಯ ವಿಷಯ ಇರುತ್ತಲ್ಲ, ಅದರಲ್ಲಿ ನೀವು ಪ್ರಗತಿಯನ್ನು ಸಾಧಿಸ್ತೀರಿ. ಇನ್ನು ಕೋರ್ಟ್ ಕೇಸ್ಗಳಿರೋರಿಗೆ, ಗುರುಜಿ ಕೋರ್ಟೆ ನಡೀತಿರಲಿಲ್ಲ 2021 ಕೊರೋನಾ ಕೋವಿಡ್ಡು ಅಲ್ವಾ, 2019 2019 ಡಿಸೆಂಬರಿಂದ ಇವೆಲ್ಲ ತೊಂದರೆಗಳಾಗಿರೋರಿಗೆ ಈಗ ಕೋರ್ಟ್ 2000 ಈಗ ಉಗಾದಿಯಿಂದ 2021-22 ಕೋರ್ಟ್ ಏನೋ ಕೇಸ್ ಇದ್ದರೆ ನೀವು ಅದನ್ನು ಜಯ ಸಾಧಿಸುವಿರಿ. ಶತ್ರುಗಳು ನಿಮ್ಮಿಂದ ದೂರ ಸರಿಯುವರು. ಗುರುಜಿ ತುಂಬ ಶತ್ರುಗಳು ಕಾಟ, ಏನಾದರೂ ನಮಗೆ ಕೆಡಕನೆ ಬಯಸ್ತಿರ್ತಾರೆ ಅನ್ನೋಂಥವ್ರಿಗೆ ಅನುಕೂಲ ಆಗುತ್ತೆ. ಈ ವರ್ಷ ದೀಪಾವಳಿ ಕಳೆಯುವರಬೇಕು. ದೀಪಾವಳಿ ಮುಗಿದ ಮೇಲೆ ನಿಮಗೆ ಈ ವರ್ಷ ಅಂದರೆ 2021-22 ಅನುಕೂಲವಾಗಿದೆ. ಇದು ನಾನು ದೀಪಾವಳಿ ವರ್ಷ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಸ್ತ್ರೀಯಿಂದ ಕೆಲವರಿಗೆ ತೊಂದರೆ ಆಗಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅನಿರೀಕ್ಷಿತ ಆಸ್ತಿ ಬರುವ ಸಂಭವವೂ ಕೂಡ ಇದೆ. ಅನಾವಶ್ಯಕ ಪ್ರಯಾಣವನ್ನು ಕೂಡ ಮಾಡ್ತೀರಾ ಈ ವರ್ಷ. ದಾಂಪತ್ಯದಲ್ಲಿ ಆಗಾಗ ಸ್ವಲ್ಪ ವಿರಸ ಉಂಟಾಗಬಹುದು, ಅದಕ್ಕೆ ಪತಿ ಪತ್ನಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದನ್ನು ಜಾಗ್ರತೆ ವಹಿಸಿ, ಎಚ್ಚರಿಕೆಯಿಂದಿರಿ. ಸ್ತ್ರೀಯಿಂದ ಹಣ ವ್ಯಯವಾಗಬಹುದು. ಇನ್ನು ವಿದ್ಯಾರ್ಥಿಗಳು ಕೇಳ್ತೀರಾ, ಗುರುಜಿ ವಿದ್ಯಾರ್ಥಿಗಳ ಭವಿಷ್ಯ ಈ ವರ್ಷ ಹೇಗಿದೆ? ಇಷ್ಟು ವರ್ಷ ಕೊರೋನಾ ಕೋವಿಡ್ಡು ಎಲ್ಲ ಅಂತಿರಲ್ಲ, ಅದರಿಂದ ಏನಾಯಿತು, ಲಾಕ್ಡೌನ್, ಓದೋದಕ್ಕೆ ಆಸಕ್ತಿ ಇರಲಿಲ್ಲ. ಆದರೆ ವಿದ್ಯಾರ್ಥಿಗಳು ಓದಿನಲ್ಲಿ ಈ ವರ್ಷ ಆಸಕ್ತಿಯನ್ನು ಹೊಂದುವರು. ಇನ್ನು ರಾಜಕೀಯ ವ್ಯಕ್ತಿಗಳು, ಗುರುಜಿ ನಮ್ಮ ಭವಿಷ್ಯ ಹೇಳಿ ಅಂದರೆ, ರಾಜಕೀಯ ವ್ಯಕ್ತಿಗಳು ಮತ್ತು ಸರ್ಕಾರಿ ನೌಕರರು ಈ ವರ್ಷ ಉತ್ತಮವಾಗಿದೆ. ಸ್ವಲ್ಪ ಇನ್ನೂ ಅತಿ ಉತ್ತಮ ಆಗಬೇಕು ಅಂದರೆ ಉಗಾದಿ ಕಳೆದ ನಂತರ ಉತ್ತಮ ಆಗುತ್ತೆ. ಇನ್ನು ಬರಹಗಾರರು, ಮುದ್ರಕರು, ಪುಸ್ತಕ ವ್ಯಾಪಾರಿಗಳು ಮತ್ತು ಲಾಯರ್ಗಳಿಗೂ ಕೂಡ ತುಂಬ ಲಾಭದಾಯಕವಾಗಿ ಕಾಣಿಸ್ತಾ ಇದೆ ಈ ವರ್ಷ. ಲಾಯರ್ಗಳಿಗೆಲ್ಲ ಎಷ್ಟೋ ವಕೀಲರಿಗೆ ಸ್ವಲ್ಪ ಯಾವುದು ಕೋರ್ಟ್ ಕೇಸ್ಗಳು ಸರಿಯಾಗಿ ನಡೀದೇ ಇರೋದ್ರಿಂದ ಲಾಭ ಇರಲಿಲ್ಲ 2022. ಈ ದೀಪಾವಳಿ ನಂತರ ಅನುಕೂಲಗಳಾಗುತ್ತೆ. ಪ್ರೇಮಿಗಳಿಗೆ, ಗುರುಜಿ ನಾವು ಲವ್ ಮಾಡ್ತಾ ಇದ್ದೀವಿ, ನಮ್ಮ ಭವಿಷ್ಯ ಹೇಗಿದೆ, ನಮ್ಮ ಲವ್ ಸಕ್ಸಸ್ ಆಗುತ್ತಾ, ಸಕ್ಸಸ್ ಆಗುತ್ತೆ, ಪ್ರೇಮಿಗಳಿಗೂ ಕೂಡ ಉತ್ತಮವಾಗಿರುತ್ತದೆ. ಇನ್ನು ಡಾಕ್ಟರ್, ಇಂಜಿನಿಯರ್, ಔಷಧಿ ವ್ಯಾಪಾರಿಗಳು, ಉಪಕರಣದ ವ್ಯಾಪಾರಿಗಳು ಕೂಡ ಲಾಭವಿದೆ. ಇನ್ನು ಬೆಳ್ಳಿ, ಬಂಗಾರ, ರೇಷ್ಮೆ ವ್ಯಾಪಾರಿಗಳು ಕೂಡ ಲಾಭ ಮಧ್ಯಮವಾಗಿರುತ್ತೆ. ಇನ್ನು ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಇನ್ನು ಕಾರ್ಮಿಕರು ತುಂಬ ನಷ್ಟ ಅನುಭವಿಸಿದ್ದೀರಾ, ಈ 2022 ಸ್ವಲ್ಪ ಅನುಕೂಲಗಳು ಕಾಣಿಸ್ತಾ ಇದೆ. ಆದಷ್ಟು ಈ ವರ್ಷ ನೀವು ಆದಿತ್ಯ ಹೃದಯವನ್ನು ಪಠಿಸಿರಿ ಅಥವಾ ಓಂ ಶ್ರೀ ಗುರುಭ್ಯೋ ನಮಃ ಈ ಗುರು ಮಂತ್ರವನ್ನು ಕೂಡ ಜಪ ಮಾಡಿ, ಅನುಕೂಲ ಆಗುತ್ತೆ. ಮತ್ತು ಚಿಂತನೆಗಳು, ನಿಮ್ಮ ಚಿಂತನೆಗಳು ಅದೇನಾಗುತ್ತೆ, ಸಾಕಾರಗೊಳ್ಳುತ್ತಾ ಇಲ್ವಾ ಅಂದರೆ ಈ ವರ್ಷ ಖಂಡಿತವಾಗಲೂ ಸಾಕಾರಗೊಳ್ಳುತ್ತೆ. ನಿಮ್ಮ ಸಾಮರ್ಥ್ಯದಿಂದ, ನಿಮ್ಮ ಸೆಲ್ಫ್ ಕೆಪ್ಯಾಸಿಟಿಯಿಂದ ಈ ವರ್ಷ ನೀವು ಹೆಸರನ್ನು ಗಳಿಸ್ತೀರಾ. ಇನ್ನು ವಸ್ತ್ರಾಭರಣ, ವಾಹನಗಳನ್ನು ಖರೀದಿಸ್ತೀರಿ. ಅದರ ವಸ್ತ್ರಾಭರಣ ಖರೀದಿಸೋದು ಜಾಸ್ತಿ ಸ್ತ್ರೀಯರು ಅಲ್ವಾ, ಅದೆಲ್ಲ ನೀವು ಕೊಂಡ್ಕೊಳ್ಳುವಂಥದ್ದು. ಮನಸ್ಸು ಈ ವರ್ಷ ತುಂಬ ಸದೃಢವಾಗಿ ಹೊಂದಿರುತ್ತೆ. ಈ ವರ್ಷ ಮಿಥುನ ರಾಶಿಯವರು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀರಿ. ಕುಟುಂಬದಲ್ಲಿ ಸಕಲ ಸುಖ ಸಂತೋಷ ಅನುಭವಿಸ್ತೀರ. ಮತ್ತು ತಾಯಿಯ ಪ್ರೀತಿ ಸಿಗುತ್ತಾ ಗುರುಜಿ ಅಂತ ಕೆಲವು ಪ್ರಶ್ನೆ ಇರುತ್ತೆ, ತಾಯಿಯ ಪ್ರೀತಿ ಕೂಡ ಗಳಿಸ್ತೀರಾ.
ಇನ್ನು ಕೆಲವರು ರಿನೋವೇಷನ್ ಅಂತಿರಲ್ಲ ಮನೆಯನ್ನು ಹಳೆದಿರೋದನ್ನು ಹೊಸದಾಗಿ ಮಾಡುವಂಥದ್ದು, ರಿಪೇರಿಗಳು ಮಾಡೋದು, ನವೀಕರಣ ಮಾಡುವಂಥದ್ದು, ನವೀಕರಿಸುವಂಥದ್ದು ಮಾಡ್ತೀರಾ? ಈ ವ್ಯಾಪಾರ ಅನ್ನೋದು ಮಾಸ ಮಾಸ ದಿನೇ ದಿನೇ ಈ ವರ್ಷ ಏನಾಗುತ್ತೆ, ಅಭಿವೃದ್ಧಿಯನ್ನು ಹೊಂದುತ್ತೀರಾ? ಯಾರು ವ್ಯಾಪಾರಸ್ಥರು ನೋಡ್ತಾ ಇದ್ದೀರಾ, ಕೇಳ್ತೀರಾ, ಗುರುಜಿ ಇದೆಲ್ಲ ಲಾಕ್ಡೌನ್ ಆಗಿಬಿಟ್ಟಿತ್ತು, ನಮ್ಮ ವ್ಯಾಪಾರ ಎಲ್ಲ ನಷ್ಟ ಆಗಿದೆ, ಅದೆಲ್ಲ ಪ್ಯಾಚಪ್ ಆಗುತ್ತಾ? ಆಗುತ್ತೆ. ವ್ಯಾಪಾರ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಅನಿರೀಕ್ಷಿತವಾಗಿ ಪಾಲುದಾರಿಕೆ ವ್ಯವಹಾರ, ಅದರಲ್ಲಿ ಲಾಭನೂ ಬರುತ್ತೆ ಮತ್ತು ಏರಿಳಿತ ಅನ್ನೋದು ಕಾಣುತ್ತೆ, ಮೇಲೆ ಹೋಗ್ಬೋದು ಕೆಳಗಡೆನೂ ಬರ್ಬೋದು. ಯಾಕಂದರೆ ಇಬ್ಬರು ಮೂರು ಜನ ಸೇರಿ ವ್ಯವಹಾರ ಮಾಡ್ತಾ ಇರ್ತೀರಾ, ಅದು ಲಾಭ ಬರುತ್ತಾ ಬರಲ್ವಾ ಅಂತ ಕೇಳಿದಾಗ, ವೃತ್ತಿಯಲ್ಲಿರುವವರು ಕೆಲವರಿಗೆ ಅಧಿಕಾರ ಸಿಗುತ್ತೆ, ಕೆಲವರು ಅಧಿಕಾರಗಳನ್ನು ಕಳೆದುಕೊಳ್ಳುವ ಸಂಭವ ಕೂಡ ಇರುತ್ತೆ. ವ್ಯಾಪಾರಸ್ಥರಿಗೆ ಸೇವಕರಿಂದ ನಷ್ಟ ಉಂಟಾಗಬಹುದು, ಅದಕ್ಕೆ ನಿಮ್ಮಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಜಾಗೃತಿ, ಓವರಾಗಿ ನಂಬೋದಲ್ಲ, ಹುಷಾರಾಗಿ ಇರಬೇಕು. ಒಳಬರುವ ಹಣ ಈ ವರ್ಷ ನಿಮಗೆ ತೃಪ್ತಿ ನೀಡುತ್ತೆ. ಇನ್ನು ಖರ್ಚು ವೆಚ್ಚಗಳು ನೀವು ಲೆಕ್ಕ ಹಾಕಬೇಕು, ಇಲ್ಲಾಂದರೆ ಲೆಕ್ಕ ಸಿಗಲ್ಲ. ಆ ಥರ ಆಗ್ಬೋದು ಈ ವರ್ಷ, ಅದಕ್ಕೆ ಲೆಕ್ಕ ಸಿಗೋ ಥರ ನೀವು ನೋಡ್ಕೋಬೇಕು, ಲೆಕ್ಕ ಸಿಗದೇ ಹೋಗಬಹುದು. ಇನ್ನು ಸ್ವಲ್ಪ ಈ ವರ್ಷ ಜಾಸ್ತಿ ಅಧಿಕ ಸುತ್ತಾಟ ಜಾಸ್ತಿ ಆಗುತ್ತೆ, ಅದರಿಂದ ಸ್ವಲ್ಪ ಸುಸ್ತಾಗ್ತೀರಾ. ಇನ್ನು ಸಂಗೀತ, ಕವನ, ನಾಟ್ಯ, ಭರತನಾಟ್ಯ ಇರ್ಬೋದು, ಸಂಗೀತ ವ್ಯಾಪಾರಸ್ಥರಿಗೆ, ಅದನ್ನು ಸಂಗೀತ ಕಲಿಸುವಂಥವರು, ಇಂಥೆಲ್ಲ ವ್ಯಾಪಾರಗಳಿಗೆ ಉತ್ತಮ ವರ್ಷ ಆಗಿದೆ ಈ ವರ್ಷ. ಎಷ್ಟೋ ಜನ ಗುರುಜಿ ನಮ್ಮದು ಮ್ಯೂಸಿಕ್ ಕ್ಲಾಸ್ ಇದೆ, ಯಾರು ಜನರೇ ಬರ್ತಿಲ್ಲ, ಈಗೆಲ್ಲ ಕೋವಿಡ್ಡು, ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 2022ಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಆರೋಗ್ಯ ಹೆಂಗಿರುತ್ತೆ ಗುರುಜಿ? ನಮ್ಮ ಆರೋಗ್ಯ ಚೆನ್ನಾಗಿರುತ್ತಾ? ಉತ್ತಮವಾದ ಆರೋಗ್ಯ ಇರುತ್ತೆ. ನಿಮ್ದು ಏನೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅದು ಬಗೆಹರಿಯುತ್ತೆ. ಇನ್ನು ಶಿವನ ಭಕ್ತರು ಪ್ರತಿನಿತ್ಯ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ, ಒಳ್ಳೆಯದು. ಆಮೇಲೆ ದಾನ ಮಾಡಬೇಕಾದ್ರೆ ಈ ವರ್ಷ ನೀವು ಬಿಳಿ ವಸ್ತ್ರವನ್ನು ಗಾಯತ್ರಿ ಜಪ ಮಾಡುವಂತಹ, ಪ್ರತಿನಿತ್ಯ ದೇವರ ಜಪ ಮಾಡುವಂತಹ ಪುರೋಹಿತರಿಗೆ ಬಿಳಿ ವಸ್ತ್ರವನ್ನು ದಾನ ಮಾಡಿ. ಇನ್ನು ಕೆಲವರು ಕೇಳ್ತಿರೋ ಗುರುಜಿ, ನಾವು ಮ್ಯಾಚ್ ಫಿಕ್ಸಿಂಗ್ ಮತ್ತು ಜೂಜಾಟ ಇದರಲ್ಲೆಲ್ಲ ಲಾಭ ಬರುತ್ತಾ? ಪಂದ್ಯ ಕಟ್ಟೋದು ಅದು ಉತ್ತಮ ಸ್ವಭಾವ ಅಲ್ಲ, ಆದರೂ ಕೆಲವರಿಗೆ ಇರುತ್ತೆ ಆ ಗುಣಗಳು. ಅದರಲ್ಲಿ ಲಾಭ ಬರುತ್ತಾ ಅಂದರೆ ಖಂಡಿತವಾಗಲೂ ಲಾಭ ಕಾಣ್ತಾ ಇದೆ. ಆದರೆ ಈಗ ಮಹಿಳೆಯರಿಗೆ ಸ್ಪೆಷಲ್ಲಾಗಿ ಏನಾದರೂ ಭವಿಷ್ಯ ಹೇಳಬೇಕು ಈ ವರ್ಷ ಅಂದಾಗ, ಮಹಿಳೆಯರು ಬಹಳ ಬುದ್ಧಿವಂತಿಕೆಯಿಂದ ಈ ವರ್ಷ ಜೀವನವನ್ನು ಸಾಗಿಸ್ತಾರೆ. ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿನೇ ಬುಧ, ಅದಕ್ಕೆ ಈ ವರ್ಷ ಮಹಿಳೆಯರು ಮಾತ್ರ ಸ್ಪೆಷಲ್ ಬುದ್ಧಿ ಇರುತ್ತೆ, ಬುದ್ಧಿವಂತಿಕೆಯಿಂದ ನಿಮ್ಮ ಜೀವನವನ್ನು ನಡೆಸ್ತೀರಾ. ನಾನೀಗ ಮಿಥುನ ರಾಶಿ ದೀಪಾವಳಿ ವರ್ಷ ಭವಿಷ್ಯ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ತಾಯಿ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯಗಳನ್ನ ಕೊಡಲಿ ಅಂತ ಪ್ರಾರ್ಥಿಸ್ತಾ, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಎಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ಲೋಕೋ ಸುಖಿನೋ ಭವಂತು.